ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2022 ಮೆಗಾ ಹರಾಜು ಪ್ರಕ್ರಿಯೆ ಇದೀಗ ಕಂಪ್ಲೀಟ್ ಆಗಿದೆ. ಇದೀಗ ಐ ಪಿ ಎಲ್ ಶೆಡ್ಯೂಲ್ ಕಡೆಗೆ ಬರೋಣ ವೀಕ್ಷಕರೇ. ನಾನು ನಿಮಗೆ ಅಂದಿದ್ದೆ ಐ ಪಿ ಎಲ್ ಕಡೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿದೆ ಶೆಡ್ಯೂಲ್ ರಿಲೇಟೆಡು. ಇದೀಗ ಆಲ್ಮೋಸ್ಟ್ ನೀಲಿ ನಕ್ಷೆ ಪ್ರಿಂಟ್ ಆಗಿದೆ ವೀಕ್ಷಕರೇ. ಯಾವ ರೀತಿ ನೀಲಿ ನಕ್ಷೆ ಇದೆ ಅಂತ ನಿಮಗೆ ತಮ್ಮನೇಲಲ್ಲಿ ನೋಡ್ತಿದ್ದೀನಿ. ಇದೀಗ ಐ ಪಿ ಎಲ್ ಮೆಗಾ ಹರಾಜಿನಲ್ಲಿ ಯಾವ ಯಾವ ಆಟಗಾರರು ಯಾವ ಯಾವ ತಂಡಕ್ಕೆ ಹೋಗಿದ್ದಾರೆ ಅಂತ ನಿಮಗೆ ಆಲ್ಮೋಸ್ಟ್ ಡೀಟೇಲ್ ಆಗಿ ಗೊತ್ತು. ಆರ್ ಸಿ ಬಿ ತಂಡಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ನಿಮಗೂ ಕೂಡ ಈಸಿಯಾಗಿ ಗೊತ್ತು. ನಮ್ಮ ತಂಡ ಬಲಿಷ್ಠವಾಗಿದೆ ವೀಕ್ಷಕರೇ. ಎಷ್ಟು ಬಲಿಷ್ಠವಾಗಿದೆ ಅಂದರೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ, ಅಷ್ಟು ಬಲಿಷ್ಠವಾಗಿದೆ. ಆದರೆ ನಮ್ಮ ತಂಡ ಐ ಪಿ ಎಲ್ ಗೆಲ್ಲುತ್ತಾ ನೋಡಬೇಕಾಗತ್ತೆ. ಟಿ ಟ್ವೆಂಟಿ ಸ್ಪೆಷಲಿಸ್ಟ್ಗಳು ನಮ್ಮ ತಂಡದಲ್ಲಿ ಇದ್ದಾರೆ. ಬೌಲಿಂಗು ಚೆನ್ನಾಗಿದೆ, ಫೀಲ್ಡಿಂಗು ಚೆನ್ನಾಗಿದೆ, ಎಲ್ಲ ಕೂಡ ಚೆನ್ನಾಗಿ ಮಾಡ್ತಾರೆ. ಆದರೆ ನಮ್ಮ ತಂಡ ಐ ಪಿ ಎಲ್ ಸೂಪರ್ ಹಿಟ್ ಆಗಬೇಕು ಅಂದರೆ ಎಲ್ಲ ತಂಡಗಳು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಬೇಕು. ಆರ್ ಸಿ ಬಿ ತಂಡದ ಆಟಗಾರರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಹೋಗಿದ್ದಾರೆ, ಸುಮಾರು ತಂಡಕ್ಕೆ ಕೂಡ ಹೋಗಿದ್ದಾರೆ. ಐ ಪಿ ಎಲ್ ಮೆಗಾ ಹರಾಜು ತುಂಬ ತುಂಬ ಡೀಸೆಂಟ್ ಆಗಿತ್ತು ಆರ್ ಸಿ ಬಿಗೆ, ಹೇಳ್ಕೊಳಂಗಿರ್ಲಿಲ್ಲ. ಡೀಸೆಂಟ್, ಓಕೆ ಗುರು, ಗೆಲ್ಲಬಹುದು ಈ ಟೀಮು, ಗೆದ್ದೇ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗುತ್ತೆ. ಆರ್ ಸಿ ಬಿ ತಂಡ ಗೆಲ್ಲಬಹುದು ಈ ಟೀಮ್ ನೋಡಿದ ನಂತರ. ಐ ಪಿ ಎಲ್ ಶೆಡ್ಯೂಲ್ ಬಗ್ಗೆ ನೋಡೋದಾದರೆ ಇದೀಗ ಮಾರ್ಚ್ 26ನೇ ತಾರೀಕು ಐ ಪಿ ಎಲ್ ಪ್ರಾರಂಭವಾಗುತ್ತೆ ವೀಕ್ಷಕರೇ. ಈ ಸಲ 74 ಮ್ಯಾಚಸ್ಗಳು ಇರುತ್ತದೆ, 60 ಮ್ಯಾಚಸ್ಗಳಿರಲ್ಲ, 74 ಮ್ಯಾಚಸ್ಗಳು ಇರುತ್ತೆ. ಎರಡು ಹೊಸ ತಂಡ ಆ್ಯಡ್ ಆಗಿರೋದ್ರಿಂದ ತುಂಬ ತುಂಬ ಡಿಫ್ರೆನ್ಷಿಯೇಟ್ಗಳಿಗೆ ಕಾಣಿಸುತ್ತೆ ಐ ಪಿ ಎಲ್ ಶೆಡ್ಯೂಲ್ನಲ್ಲಿ. ತುಂಬ ತುಂಬ ದಿಗ್ಗಜರೆಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ದಾರೆ ಐ ಪಿ ಎಲ್ ಶೆಡ್ಯೂಲ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ. ಐ ಪಿ ಎಲ್ ಶೆಡ್ಯೂಲ್ ರಿಲೀಸ್ ಆಗುತ್ತೆ ಮಾರ್ಚ್ 26ನೇ ತಾರೀಕಿಂದ, ಐ ಪಿ ಎಲ್ ಶೆಡ್ಯೂಲ್ ಕೂಡ ಆಗುತ್ತೆ. ಇದೇ ವಾರದಲ್ಲಿ ಐ ಪಿ ಎಲ್ ವೇಳಾಪಟ್ಟಿ ಕೂಡ ರಿಲೀಸ್ ಆಗುತ್ತೆ ವೀಕ್ಷಕರೇ. ಇದೊಂದು ಬ್ಲೂ ಪ್ರಿಂಟ್ ವೇಳಾಪಟ್ಟಿ ಅಷ್ಟೇ. ಈ ಒಂದು ವೇಳಾಪಟ್ಟಿನ ಆಲ್ಮೋಸ್ಟ್ ಐ ಪಿ ಎಲ್ ಬಿ ಸಿ ಸಿ ಐ ಎಲ್ಲರೂ ಕೂಡ ಇದೀಗ ಕನ್ಫರ್ಮ್ ಮಾಡ್ತಿದ್ದಾರೆ. ನಮ್ಮ ಚೇರ್ಮನ್ ಕೂಡ ಕರೆಕ್ಟಾಗಿ ಯೋಚನೆ ಮಾಡಿ ಎತ್ತಿಕೊಂಡಿದ್ದಾರೆ. ಇದೇ ಶೆಡ್ಯೂಲ್ ಆದಷ್ಟು ಬೇಗ ಲಾಂಚ್ ಮಾಡ್ತಾರೆ. ಸ್ಟೇ ಟ್ಯೂನ್ ಆಗಿರಿ, ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮಗೆ ಮಗದಷ್ಟು ಅಪ್ಡೇಟ್ಗಳನ್ನು ನಾವು ತರ್ತಿರ್ತೀರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.